ಹಲೋ ಏಯ್ ಇವ್ ಕೇಳಿ ಒದ್ದಾಕ್ ಬಿಡ್ತೀನಿ ಸರ್ ಅಂದ್ರೆ ಒದ್ದಾಕ್ ಬಿಡ್ತೀನಿ ಅಹೋರಾತ್ರ ಅಂತ ಹೇಳು ಸರ್ ಅಲ್ಲ ಸರ್ ನಿಮ್ಗೆ ಗುರುಗಳು ಮತ್ತೆ ನೋಡು ತಲೆ ಆರಟೆ ಮಾತಾಡಿದ ಇಟ್ಟು ಬಿಡ್ತೀನಿ ಫೋನು ತಲೆ ಆರಟೆ ಮಾತಾಡ್ಬೇಡ ಇಷ್ಟು ವಿಡಿಯೋ ನೋಡಿದ್ಯಾ ನೀನ್ ಮತ್ತೆ ಮತ್ತೆ ಇದನ್ನ ಕೇಳ್ತೀಯಾ ಕತ್ತೆ ಸಾರಿ ಅಹೋರಾತ್ರ ಹಂಗ ಬಾ ದಾರಿಗೆ ಪ್ರಶ್ನೆಗಳು ಆದ್ರೆ ಮಾತ್ರ ಕೇಳಿ ಇಲ್ಲ ಅಂದ್ರೆ ಹೋಗ್ತಾರೆ ಇಲ್ಲಿಂದ ಸರ್ ಅವ್ರ ಹತ್ರ ದೇಶಭಕ್ತಿ ಮತ್ತೆ ಸರ್ ಅಂದ್ರೆ ಹಾಕ್ಬಿಡ್ತೀನಿ ಸರ್ ಗುರುಗಳಂದ್ರು ಯಾವ ಬ್ರಿಟಿಷ್ ಅವ್ನ್ ಬಿಟ್ಟಿರೋದ ಬಿಡ ಓಕೆ ಅವ್ರ ಹತ್ರ ನಮ್ಮ ಅಪ್ಪಂಗೆ ಒಂದು ರೋಗ ಇದ್ಬಂದ್ಬಿಟ್ಟಿದೆ ಸರ್ ಲೈಕ್ ಕಾಲ್ ಪೂರ್ತಿ ಮತ್ತೆ ಕೈ ಬೆನ್ನೆಲ್ಲ ನೋಡ್ದೆ ಹಿಂಗೆ ಸರ್ ಹಿಂಗೆ ಅವ್ರ ಹತ್ರ ಬಿಡ ಅಲ್ಲ ಅದು ಫುಲ್ ನಾಗರ ಅವಿದ್ಯಲ್ಲ ಸರ್ ಇದು ಅದು ಪೊರೆ ಪೊರೆ ಟೈಪ್ ಬಿಟ್ಟಿದೆ ಹೌದು ಅದು ವಾಸೆ ಮಾಡಕ್ಕೆ ಆಗ್ತಿಲ್ಲ ಅವ್ರ ದೇವಸ್ಥಾನಕ್ಕೆಲ್ಲ ಹೋಗಿದೀವಿ ಇಲ್ಲ ಇಲ್ಲ ಅವೆಲ್ಲ ಬಿಡಿ ಹೇಳಿ ಅವ್ರ ಹತ್ರ BC20 ಅಂತ ಹೋಮಿಯೋಪತಿಯಲ್ಲಿ ಒಂದು ಭಸ್ಮ ಸಿಗುತ್ತೆ BC20 ಟ್ಯಾಬ್ಲೆಟ್ಸ್ BC20 ಅದನ್ನ ಅದನ್ನ ದಿನ 4 ಬಾರಿ ಬಾಯಿಗೆ ಹಾಕೋಬೇಕು ನಿಮ್ಮ ಕುಟುಂಬದ ಏನಂತ ಹೇಳಿ ಯಾವ್ದಾದ್ರು ಭಸ್ಮ ಒಳ್ಳೆ ಭಸ್ಮ ಗೋವಿನ ಸಗಣಿಯಿಂದ ಮಾಡಿರೋ ಭಸ್ಮ ತಗೊಂಡ್ಬಂದು ಅವ್ರಿಗೆ ಮೈಯೆಲ್ಲ ಹಚ್ಚತಾ ಇರ್ಬೇಕು ದಿನ ಹೆಂಗೆ ಅಗೋರಿಗಳು ಹಚ್ಚಿದಂಗೆ ಹಚ್ಚಬೇಕು ಅದನ್ನ ಇಲ್ಲ ಹೋಗೋಕೆ ಬಿಡಬಾರ್ದು ಹಚ್ಚತಾನೆ ಇರ್ಬೇಕು ಅಂದ್ರೆ ಹಚ್ಚಿ ಬಿಳಿ ಬಣ್ಣ ಹೋದ್ರೆ ಮತ್ತೆ ಹಚ್ಚಬೇಕು ಬಿಳಿ ಬಣ್ಣ ಹೋದ್ರೆ ಮತ್ತೆ ಹಚ್ಚಬೇಕು ಬರೀ ಭಸ್ಮ ಹಚ್ಚಬೇಕು ಫುಲ್ ಮೈಗೆ ಯಾವ ಹೌದು ಡೈಲಿ ಅಲ್ಲ ಅದು ಖಾಲಿ ಆದ್ರೆ ಹಚ್ತಾ ಇರ್ಬೇಕು ಬಿಸಿಲಲ್ಲಿ ಹೋಗ್ತಾ ಇರ್ಬೇಕು ಬಿಸಿಲಲ್ಲಿ ಹೋಗ್ಬೇಕು ಹಚ್ಚಬೇಕು ಎಲ್ಲಿ ಯಾವ ಟೈಮ್ ಅಲ್ಲಿ ಓಡಾಡ್ಬೇಕು ಚೆನ್ನಾಗಿ ನಾರ್ಮಲ್ ಆಗಿರೋ ಕೇಳು ಫುಲ್ ಹಚ್ಕೊಂಡ್ಬಿಡ ಕೇಳು ಗೋರಿಗಳು ಹೋಗ್ಬೋದು ಹೋಗ್ಬೋದು ಹಂಗೆ ಹಚ್ಕೊಂಡೇ ಹೋಗ್ಬೇಕು ಏನು ತೊಂದ್ರೆ ಘಾಟಿಗೆಲ್ಲ ಹೋಗಿದ್ವಿ ಅವಾಗ ಇದು ಉತ್ತ ಪೂಜೆ ಮಾಡಿದ್ವಿ ಹೇಳ್ಬೇಡ ಬೇಕಾಗಿಲ್ಲ ಇಲ್ಲ ಅದು ಹೋಗಿತ್ತು ಒಂದ್ಸತಿ ಅದು ಉತ್ತವ ಎಲ್ಲ ಪೂಜೆ ಮಾಡಿದ್ರು ಹೌದು ಆಮೇಲೆ ಮತ್ತೆ ಬಂದ್ಬಿಟ್ಟಿದೆ ಮತ್ತೆ ಹೋಗುತ್ತೆ ಮತ್ತೆ ಕರ್ಕೊಂಡೋಗಿ ಬೇಕಾದ್ರೆ ಇದು ಅದೇ ದೋಷ ಇದು ಇದು ಹೋಗ್ಬಿಡುತ್ತೆ ಇದನ್ನ ಮಾಡಿ BC20 ತಿನ್ನೋದು ಮೈಗೆಲ್ಲ ಸಗಣಿ ಭಸ್ಮ ಹಚ್ಚೋದು ಅಂದ್ರೆ ಅಂಗಡಿಗಳಲ್ಲಿ ಸಿಗತ್ತಲ್ಲ ಅದೇ ಭಸ್ಮದ ಪೌಡರ್ ಜಾಸ್ತಿ ಭಸ್ಮ ಖರೀದಿ ಮಾಡ್ಕೊಂಡ್ ಬನ್ನಿ ಮೈಗೆಲ್ಲ ಹಚ್ತಾರಿ ಎಲ್ಲೆಲ್ಲ ಗಾಯ ಆಗಿದೆ ಅಲ್ಲೆಲ್ಲ ಹಚ್ಬಿಡಿ ಓಕೆ ಪರೇ ಪರೇ ಇರೋ ಪರೇ ಬಿಡ್ತಾರ ಅವುಗಳನ್ನ ಕೊಲ್ತಾರಲ್ಲ ಅದ್ರ ಪರಿಣಾಮ ಇದು ಕತ್ತೆ ಫ್ಯಾಮಿಲಿ ಇವ್ರ ಅಣ್ಣ ಇದಾರೆ ಎಲ್ಡು ಅವನ ಸಾಯಿಸ್ಬಿಟ್ಟಿದ್ದಾರೆ ಅದು ಪೊರೆ ಬಿಡೋ ಟೈಮಲ್ಲಿ ಏಯ್ ನೀನ್ ತುಂಬಾ ಮಾತಾಡ್ತೀಯ ಕತ್ತೆ ಇಲ್ಲ 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 ಸಾರಿ ಅವ್ರ ಹತ್ರ ಓಕೆ ಪೊರೆ ಬಿಡ್ತಾ ಇರೋ ಹಾವಿಗೆ ಕಣ್ಣು ಕಾಣೋದಿಲ್ಲ ಪಾಪ ಅಂತ ಟೈಮಲ್ಲಿ ಇವ್ರು ಹೋಗಿ ಒಡೆದು ಕೊಲ್ತಾರೆ ಪಾಪಿಗಳು ಅದು ಇನ್ನು ಪ್ರಕೃತಿ ಇಟ್ಕೊಳ್ಳೋದಿಲ್ಲ ಅದು ಗರ್ಭದಲ್ಲಿ ಯಾರು ಮಾಡಿದ್ದ ಅವ್ರಿಗೆ ಬಂದೇ ಬರುತ್ತೆ ಯಾವುದು ಗರ್ಭದಲ್ಲಿ ಇಟ್ಕೊಳ್ಳಲ್ಲ ಪ್ರಕೃತಿ ಅದು ಏನ್ ಲೇವಾದೇವಿ ಅದು ಅದೊಂದು ಲೆಕ್ಕಾಚಾರ ಬ್ಯಾಂಕ್ ಲೆಕ್ಕಾಚಾರ ಇದ್ದಂಗೆ ಸರಿ ಹೋಗುತ್ತೆ ಬಿಡು ಇದನ್ನ ಹಾಕ್ಲಾ BC24 ಟೈಮ್ಸ್ ಆ ಬಾಟಲ್ ಮೇಲೆ ಅದ್ ಏನ್ ದೇಶಭಕ್ತಿ ಅಂತ ಹೇಳಿ ಅಪ್ಪನ ಬಗ್ಗೆ ಕೇಳಿದೆ ಆದ್ರೂ ಹೇಳಿದಿನಿ ಅದ್ ಏನ್ ಹುಡುಗ್ರೋ ನೀವು ಏನ ಹೆಣ್ಣು ನಿಂದನೆಗಳು ಹಿಂಗೆಲ್ಲ ನಡೀತಾ ಇದ್ರೆ ಹೋರಾಡ್ತಾ ಇದ್ದಾನೆ ಅಹೋರಾತ್ರ ಅದಕ್ ಬಿಡದೆ ಫೋನ್ ಮಾಡ್ತಿರಲ್ಲ ನಾಚಿಕೆ ಆಗಲ್ಲ ಅರೆ ಸಪೋರ್ಟ್ ಯಾವನ್ಗಬೇಕು ನೀನೊಬ್ಬನೇ ಹೋರಾಡ್ಕೋತಾನೆ ನೀವು ನನಗೆ ಫೋನ್ ಮಾಡಿದ್ರೆ ಸಾಕಪ್ಪ ನಿಮ್ ಕಾಲ್ ಹಿಡಿತೀನಿ ಫೋನ್ ಯಾಕೋ ಮಾಡ್ತೀರಿ ಏ ಯಾವನ ದೇವ್ರು ನೀವ್ ಹೆಂಗ್ ಗೊತ್ತಾ ಯುದ್ಧ ಆಡ್ಬೇಕಾದ್ರೆ ಕತ್ತಿ ಜುಳುಪಿಸ್ತಾ ಇರೋವಾಗ ಬಂದು ಸಾರ್ ನೀರ್ ಕೊಡಿ ಸರ್ ಕಾಫಿ ಕೊಡಿ ಸರ್ ಅಂತ ಕೇಳೋ ಜನ ನೀವು ನಾಚಿಕೆ ಆಗಲ್ಲ ಇವಾಗ ಹೋರಾಡ್ತಾ ಇದ್ದಾನೆ ಇವಾಗ ಒಂದು ವಾರ ಬಿಟ್ಬಿಡೋಣ ಇವನ್ನ ಫೋನ್ ಮಾಡೋದ್ ಬೇಡ ಅಯ್ಯೋ ಏನೋ ಕಾಡ್ತೀರಿ ನೀವು ತುತು ತು ತು ಏನ ಇದು ಒಬ್ಬ ಮನುಷ್ಯ ಎಷ್ಟೊಂದ್ ಮಾಡಕ್ಕಾಗತ್ತೋ ಅಲ್ಲಿ ಕೋತಿಗಳ ತರ ಪಾಪಿಗಳು ಹೆಣ್ಣ ನಿಂದನೆ ಮಾಡಿದ್ರೆ ಅದಕ್ಕೆ ಹೆಂಗಸರು ಕೂಡ
ಅದು ಏನದು ರಾವಣಾಸ್ತ್ರ ಇನ್ನೊಬ್ಬ ನಮ್ ಕಡೆ ಅವರು ಸಾರ್ ನಮ್ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಸಾರ್ ಅದೆಲ್ಲ ಬಿಟ್ಬಿಡಿ ಸಾರ್ ತೂ ಹಿಂಗ ಮೆಸೇಜ್ ಹಾಕೋದು ಹೇಳಿತನ ಸಾರ್ ಅದಕ್ಕೆಲ್ಲ ನೀವು ಹೋಗ್ಬಿಡಿ ಸಾರ್ ಅನ್ಲಿ ಬಿಡಿ ಸಾರ್ ತೂ ರಾಮನ ಯಾರೋ ಲಂಕೇರಿರೋ ಹೆಂಗಸರು ರಾವಣನಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ರಾಮ ಯುದ್ಧ ಬಿಟ್ಬಿಟ್ನೇನು ಏ ಇವ್ರನ್ನೆಲ್ಲ ಭಾರತೀಯ ಕಾನೂನು ಗೊತ್ತಿಲ್ಲ ಇವ್ರಿಗೆ ಬಾಯಿ ಬಿಟ್ರೆ ಅಸಭ್ಯ ಭಾಷೆ ಒಳಗಡೆ ಕಂಬಿ ಎಣಿಸ್ಕೊಂಡು ಮಾಡ್ಲಿ ಭಾಷೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಬಯಸತ್ತವನಿಗೆ ಸಾವೇ ಇಲ್ಲ ಕಣ ಇಡೋ ಫೋನ್ ಪ್ರಶ್ನೆ ಅಲ್ಲೇ ನೀನ್ ಮೋಸ ಮಾಡಿದೆ ನನಗೆ ದೇಶಭಕ್ತಿ ಅಂತ ಹೇಳ್ಬಿಟ್ಟು ಅಪ್ಪನ ಬಗ್ಗೆ ಕೇಳ್ದೆ ನೀನು ಸರ್ ಅಪ್ಪನ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ ಸರ್ ಎಲ್ಲ ಮಕ್ಳುಗಳಿಗೆ ಹಂಗೊಂದ್ಬಿಟ್ಟು ಕೇಳಿ ಇರತ್ತ ಹೇಳು ನಿಮ್ ಅಪ್ಪನ್ಗೆ ಆ ಹಾವನ್ ಕೊಂದಿದ್ ಯಾಕೆ ಅಂತ ಅವರೆಲ್ಲಾರು ಇಲ್ಲ ನಾವು ಅಪ್ಪ ಹಿಂದಿನ ಜನ್ಮದಲ್ಲೂ ಆಗಿದ್ಯಾ ಇದು ಏನಾಯ್ದು ಅದು ನಾನು ಹೇಳಿದೆ ಪಾಪ ನಾವು ಮಾಡಿರೋ ಪಾಪ ಕೂಡ ನಿಮ್ದೆಲ್ಲ ಹೇಳಿದೀನಿ ಸರ್ ನಮ್ಮ ಮನೆಗೆ ಬಿಡೋ ನನ್ ಕತೆ ಬಿಟ್ಬಿಡೋ ಇದನ್ನೆಲ್ಲ ನಗಾಡ ತರ ಮಾಡ್ತೀರಿ ನೀವು ಹೇಳ್ಬಾರ್ದು ಅನ್ಕೊಂಡ್ರೆ ಹಿಂಗೆಲ್ಲ ಮಾಡ್ತೀರಿ ಏ ಸ್ವಲ್ಪ ಆದ್ರೂ ದೇಶಭಕ್ತಿ ಇರ್ಲಿ ನಾ ಇಂತ ಸಾವು ಬೇಡ ಅಲ್ವಾ ಏನ ಯಾವ ಟೈಮಲ್ಲಿ ನೀವು ಯೋಗ್ಯತೆನೆಲ್ಲ ಹೋರಾಡೋದಕ್ಕೆ ಹೋರಾಡೋರ್ನ ಹೋರಾಡಕ್ಕೆ ಬಿಡಲ್ಲ ಅದು ಬಿಟ್ಬಿಟ್ಟು ಇಲ್ಲಿ ಬನ್ನಿ ಸಾರ್ ನಮ್ದು ಊಟ ತಿಂಡಿ ಬಗ್ಗೆ ಹೇಳಿ ಸಾರ್ ನನ್ ಕಾರ್ ಯಾವಾಗ ತಗೋತೀನಿ ಅಂತ ಹೇಳಿ ಸಾರ್ ಏನ ಇದು ಥೂ ಹೆಂಗಿರ್ಬೇಕು ಗೊತ್ತಾ ಹೋರಾಡ್ತಾ ಇರೋರಿಗೆ ನೀರು ತಂದು ಕೊಡ್ಬೇಕು ಹೋರಾಡ ಇನ್ನು ಅಂತ ನೀವು ಕುಡೀರಿ ಇನ್ನು ಹೋರಾಡಿ ಈ ನೆಲಸಮ ಮಾಡಿ ಹೆಣ್ಣ ನಿಂದನೆಗಳನ್ನ ಎಂತ ಎಂತ ಪ್ರಶ್ನೆಗಳು ನಾವು ಪ್ರೀತಿ ಮಾಡೋರ್ನು ಬೈಬಾರ್ದ ಯಾವನ ಹೆಣ್ಣ ನಿಂದನೆ ಅಂದ್ರೆ ಏನ್ ಗೊತ್ತಾ ನಿಂದಿಸಿಕೊಂಡ ಹೆಣ್ಣು ಟೊಂಕ ಕಟ್ಟಿ ನಿಂತಾಗ ಇದು ತಪ್ಪು ಅಂತ ಹೇಳಿದಾಗ ಅದು ಹೆಣ್ಣ ನಿಂದನೆ ನಿಂದಿಸಿಕೊಂಡ ಗಂಡು ಆ ನಿಂದನೆಗಳಲ್ಲಿ ತಾಯಿ ತಂಗಿಯರು ಇದ್ದಾಗ ಅದು ಹೆಣ್ಣ ನಿಂದನೆ ನಿಂದಿಸಿಕೊಂಡವರು ಕ್ಷಮಿಸುವುದಲ್ಲದೆ ಬೇರೆ ಯಾರು ಕ್ಷಮಿಸೋಕ್ಕಾಗಲ್ಲ ಹೆಣ್ಣ ನಿಂದನೆನ ನಾಚಿಕೆಗೇಡು ಮಾತುಗಳು ಹೇಡಿತನದ ಮಾತುಗಳು ತಾಯಿ ಅಕ್ಕಂದ್ರಿಗೆ ಅಸಹ್ಯವಾಗುವಂತಹ ಬ್ರೀಡ್ ಆಗೋಗಿದೆ ಇದು ವಾವ್ ಏನು ಸಮರ್ಥನೆ ತುತು 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 ಯಾರೋ ಅವ್ರ ಕಡೆ ಹೆಣ್ಣಿನ ಮುಖವಾಡ ಹಾಕೊಂಡು ಪ್ರೊಫೈಲ್ಗಳು ಮಾಡ್ಕೊಂಡಿದ್ದಾರೆ ಎಂತ ಚಟನಟ ಭಟ್ರೋ ಇವರು ಏಡಿತನಕ್ಕೊಂದು ಪರಮಾವಧಿ ಬೇಡವೇನೋ ಎಲ್ಲಿ ಹೆಣ್ಣು ಮಕ್ಕಳ ಮುಖವಾಡ ಹಾಕೊಂಡು ಪ್ರೊಫೈಲ್ಗಳು ಹಾಕೊಂಡಿದ್ದಾರೆ ಈ ಮಾಡಬಾರ್ದು ಈ ಫೇಸ್ಬುಕ್ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡ್ಬೇಕು ಆಧಾರ್ ಕಾರ್ಡ್ ಇಲ್ಲದೆ ಇದ್ರೆ ಅಕೌಂಟ್ ಮಾಡಲ್ಲ ಅಂತ ಹೇಳ್ಬೇಕು ಅವಾಗ ಗೊತ್ತಾಗತ್ತೆ ಇವ್ರಿಗೆ ಒಬ್ಬೊಬ್ರು ಒಬ್ಬೊಬ್ರು ನೀವ್ ಹೇಳ್ಬೋದು ಅಹೋರಾತ್ರ ಮದಕರಿ ಇದೆ ಅಹೋರಾತ್ರ ಅದಿದೆ ಅಂತ ಅದೆಲ್ಲ ಅಹೋರಾತ್ರನ ಪ್ರೀತಿ ಮಾಡುವ ಜನ ಅವರವರ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ಕೊಂಡ ಪೇಜ್ಗಳು ಯಾವಾಗ್ಲೂ ಅಹೋರಾತ್ರ ಪೇಜ್ ಅನ್ನ ಯಾರೋ ವಿದೇಶಿ ಕದ್ದಾಗ ಆಗಿದ್ದದು ಅದು ಇವಾಗ ಉಪಯೋಗಕ್ಕೆ ಬರ್ತಿದೆ ಒಂದೊಂದು ವಿಭಾಗದಲ್ಲಿ ಒಂದು ವಿಭಾಗದಲ್ಲಿ ಹೆಣ್ಣ ನಿಂದಕರನ್ನ ಯುದ್ಧ ಮಾಡೋದಾದ್ರೆ ಒಂದು ವಿಭಾಗದಲ್ಲಿ ಜೂಜು ವಿರೋಧ ಮಾಡೋದು ಇನ್ನೊಂದು ವಿಭಾಗದಲ್ಲಿ ವೃಕ್ಷ ರಕ್ಷಾ ಮಾಡೋದು ಹೀಗೆ ಪ್ರತಿಯೊಂದು ಬಳಕೆಯಾಗುತ್ತಿದೆ ಈ ರೀತಿನ ಫೇಕ್ ಪೇಜ್ಗಳಲ್ಲಿ ಬಂದು ಮಾತಾಡೋದು ಮತ್ತೆ ಇವ್ರು ಅರೆಸ್ಟ್ ಆದ್ಮೇಲೆ ಅಂತ ಸೀನ್ಗಳು ಎಷ್ಟು ಸಲ ನೋಡ್ಬಿಟ್ಟಿದ್ದಾನೋ ಅವ್ರ ಹತ್ರ ಅವ್ರ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಬಂದು ಅಯ್ಯೋ ನಮ್ಮ ಅಣ್ಣನ್ ಬಿಡಿಸ್ಬಿಡಿ ನನ್ನ ಮಗನ್ ಬಿಡಿಸ್ಬಿಡಿ ಯಾಕೆ ಬೇಕಿಂತದ್ದು ಅವನು ಬೈಯೋವಾಗ ಹೆಣ್ಣನ್ನ ಬೇರೆ ಪರ ಸ್ತ್ರೀಯನ್ನ ಬೈಯೋವಾಗ ಒಬ್ಬನು ಅಡ್ಡ ಬರಲ್ಲ ಒಬ್ಬ ತಂದೆಗೂ ಗೊತ್ತಿರಲ್ಲ ಒಬ್ಬ ತಾಯಿಗೂ ಗೊತ್ತಿರಲ್ಲ ಲಾ ಅಂಡ್ ಆರ್ಡರ್ ಗೊತ್ತಿಲ್ಲದೆ ಹಿಂಗೆಲ್ಲ ಆಗ್ತಾ ಇದೆಯಾ ಕಣೋ ಎಂತ ಅಸಭ್ಯತೆನೋ ಇದು ಮಿತಿ ಮೀರದ ವಾಟ್ಸಾಪ್ ಸಂದೇಶಗಳಂತ ಯಾರಿಗಾದ್ರೂ ಹಂಚ್ಕೊಳ್ಳೋಣ ಅಂದ್ರೆ ಅವ್ರಿಗೆಲ್ಲಿ ನೋವಾಗ್ಬಿಡ್ತೋ ಇದನ್ನು ಓದ್ಬಿಟ್ಟು ರಾತ್ರಿ ನಿದ್ದೆ ಬರಲ್ಲ ಅಷ್ಟು ವಿಕೃತ ವಿಕಾರ ಆ ಇಬ್ರು ಹೇಳಿದಾರೆ ಅವನ್ ಯಾರೋ ಸಂಜಯ್ ಯತಿಷ್ಟಂತೆ ದಾಖಲೆಗಳಿದೆ ಮತ್ತೆ ಇನ್ನೊಬ್ಬರು ಸಕ್ರಾ ನಾಯಕನಂತೆ ಅವನು ಅವನ ಹೆಸರು ಎಷ್ಟು ಅಶೋಕ ಅಶೋಕವಿಲ್ಲದ ಅಶೋಕ ಕಿಚ್ಚನಂತೆ ಏನ್ ಕಿಚ್ಚ ಹೊಟ್ಟೆ ಕಿಚ್ಚ ಬರೀದಾನೆ ಒಂದು ವಾಟ್ಸ್ಆ್ಯಪ್ ಸಂದೇಶಗಳು ಅಯ್ಯಯ್ಯಯ್ಯೋ ಇವ್ರ ಮಾನವ ಇದು ನರಮಾಂಸ ತಿನ್ನುವವರ ಕಾಲದಲ್ಲಿದ್ದಾರಾ ಅನ್ಸ್ಬಿಡುತ್ತೆ
ಪೊಲೀಸ್ಗೆ ಟ್ಯಾಗ್ ಮಾಡಿದ್ರೆ ಆ ಪೊಲೀಸ್ನೇ ಬೈತಾ ಇದಾರೆ ಇವರು. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಾ ಇದೆಯಾ? ಇನ್ನು ಜನಗಳ ರಕ್ಷಣೆ ಹೇಗೆ? ಏನೋ ಇದ್ರ ಅರ್ಥ ಗುಲ್ಡು, ನೀವು ನೋಡಿದ್ರೆ ಓಡಾಡ್ತಾ ಇರೋ ಅವನಿಗೆ ಫೋನ್ ಮಾಡಿದ್ರು, ಅದೇನು ಒಂದು ಫೋನಾ, ಎರಡು ಫೋನಾ, ನೂರು ಫೋನು, 150 ಫೋನು, ಕಂಟಿನ್ಯೂಸ್ ಫೋನು. ಆಫ್ ಮಾಡಿಟ್ರೆ ದಿನ ಎಲ್ಲ ಆಫ್ ಮಾಡಿದ್ದೀನಿ ನಿನ್ನೆ ಫೋನು, ಮೊನ್ನೆ, ಇವತ್ತು ಆನ್ ಮಾಡಿದ ತಕ್ಷಣ ನೀನ್ ನೀನ್ ಕಚ್ಕೊಂಡೆ. ಏನೋ ನ್ಯಾಯ ಇದು? ಏನು ಇವರು ದೂಷಿಸ್ತಾರೆ? ಏ ಪ್ರಧಾನಮಂತ್ರಿ ಅವನು ಸಂಜೆ ಏತಿಷ್ಟದ್ದು ನಿನ್ನೆ ರಾತ್ರಿ ಯಾರೋ ಕಳಿಸಿದ್ದಾರೆ. ಪ್ರಧಾನಮಂತ್ರಿಯವರ ಮಾತೃಶ್ರೀ ನಮ್ಮ ದೇಶಕ್ಕೆ. ಅವರು ಪ್ರಧಾನಮಂತ್ರಿ ಯಾರು ಯಾರೇ ಆಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ಅವರ ತಾಯಿಯನ್ನ ಅನ್ನಬಾರದ ಮಾತನ್ನ ಅಂದಿದ್ದಾರೆ, ಅದನ್ನು ಕಳಿಸಿದ್ದಾರೆ ವಾಟ್ಸ್ಆಪ್. ಅವನು ಬರೆದಿರೋದು ಹಿಂದೆ ಹಚ್ಕೊಂಡಿರೋದು. ಇನ್ನೊಂದು ಹೆಣ್ಣು ಮಗುವನ್ನು ಬೈದಿದ್ದಾನೆ, ಆ ಹೆಣ್ಣು ಮಗು ಏನೇ ತಪ್ಪು ಮಾಡಿರ್ಲಿ, ಇವನು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಅದನ್ನು ಹೇಳಕ್ಕಾಗಲ್ಲ, ಹಂಗ ವರ್ಣಿಸಿದಾನೆ. ಇವೆಲ್ಲ ಅವನು ಏನೇನನ್ನೋ ಎಣಿಸಿದಾನೆ ಹೆಣ್ಣಿನ ಒಂದು ವಿಚಾರದಲ್ಲಿ. ಅಷ್ಟು ಕಂಬಿ ಎಣಿಸ್ಬೇಕಾಗತ್ತೆ. ಈ ಎಲ್ಲ ದಾಖಲೆಗಳು ಬಂದು ಬೀಳ್ತಾ ಇದೆ. ಏನು ಮನೆಗೆ ನುಗ್ಗಿ ಮರ್ಡರ್ ಮಾಡ್ತಾರಂತೆ, ಮನೆಗೆ ಮುಗ್ಗಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಮಾರ್ತೀನಿ ಫೇಸ್ಬುಕ್ ಅಲ್ಲಿ ಟ್ಯಾಗ್ ಹಾಕಿ ಅಂತಾನೆ. ಅಂದ್ರೆ ಯಾವ ಲೆವೆಲ್ಗೆ ಇವರು ಫ್ರೀಡಮ್? ಏನಿದು ಒಬ್ಬೊಬ್ಬರಿಗೆ ಬೆಲೆ ಇಟ್ಟು ಮಾರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು ಸಂಜಯ್ ಯತಿಷ್ಟ್. ಇದ್ರ ಅರ್ಥ ಏನು? ಇವನು ಯಾರು ಇನ್ನೊಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಕ್ಕೆ? ಇನ್ನು ಕರ್ನಾಟಕದ ಸಾಧಾರಣ ಜನ ಎಷ್ಟು ಹೊಟ್ಟೆಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ? ಯಾರ ನೋವುಗಳನ್ನು ಯಾರ ಹತ್ರ ಹೇಳ್ಕೊಳಕಾಗದೆ ಅಹೋರಾತ್ರ ಬಯಲಾಗಿದ್ದಾನೆ, ಬಯಲಲ್ಲಿ ಬಂದಿದ್ದಾನೆ. ನಿಮ್ಮಗಳನ್ನ ಅಟೆಂಡ್ ಮಾಡ್ಕೊಂಡಿರೋಣ ಅಂದ್ರೆ ಇವರು ಯಾವನ ಅವನ ಯಾವನ ಚಟ್ಟನಟ ಅವನನ್ನ ಜೂಜು ನಿಲ್ಲಿಸು ಅಂತ ಹೇಳಿದ್ರೆ ಇವ್ರಿಗೇನು? ಅಥವಾ ಈ ಮಹಾಭಾರತದಲ್ಲಿ, ಏಯ್ ಮಹಾಭಾರತದಲ್ಲಿ ಅರ್ಜುನನನ್ನ ದಿಕ್ಕು ತಪ್ಪಿಸಲು ಸಂಶಕ್ತಕರನ್ನ ಕರೆದ್ರು, ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ನುಗ್ಗಿ ಸಾಯುವಂತೆ ಮಾಡಿದ್ರು, ಹಂಗೆ ಇವರು ಅಹೋರಾತ್ರನ ಜೂಜು ವಿರುದ್ಧ ಹೋರಾಟದ ದಿಕ್ಕು ತಪ್ಪಿಸಲು ಈ ಹೆಣ್ಣರಿಕರ ನಿಂದಕರ ದಂಡನ್ನು ಬಿಟ್ಟಿದ್ದಾರೆ. ಒಂದು ದಂಡ ಆಲ್ರೆಡಿ ಬಾಲ ಮುದ್ರಕೊಂಡು ಕೂತಿದೆ, ಅದು ಮುಂಬೈ ಪೊಲೀಸ್ಗೆ ಒಬ್ಬ ಧಮಕಿ ಹೊಡೆದು ಬಿಟ್ಟಿದ್ದ. ಏನು ವಿಕೃತವಾಗಿ ಬೈದಿದ್ದ ಅವನಿವಾಗ ಕುಯ್ಯೋ ಮರ್ರೋ ಅಂತ ಎಲ್ಲಿದ್ದಾನೆ ಗೊತ್ತಿಲ್ಲ. ಅದು ಆಯ್ತು ಅಂದ್ರೆ ಇವಾಗ ಹೊಸ ಬ್ಯಾಚ್ ಬಿಟ್ಟಿದ್ದಾರೆ ಅಹೋರಾತ್ರನ ಮೇಲೆ ಒಟ್ಟಿಗೆ. ಒಬ್ಬನೇ ಅಲ್ವಾ ಇದನ್ನ ಹೋರಾಡ್ತಾ ಇದ್ರೆ ಅಲ್ಲಿಗೆ ಜೂಜು ಅವ್ರದ್ದು ಆಡ್ಕೊಳ್ಳೋದು ಅಸಹ್ಯಕರವಾಗಿದೆಯೋ? ಬಿಡೋ ಅವೆಲ್ಲ ನಿಂದ ಕತೆ ಸಾಕು, ನೀನು ಇನ್ ಮುಂದೆ ಯಾರಿಗೂ ಆಡ್ಬೇಡ, ಫೋನ್ ಮಾಡಿ ಮಾಡಿ. ಮದ್ವೆ ಇದೆ ಸರ್ ನಮ್ಮ ಅಕ್ಕ, ಅದು 2-3 ತಾರೀಕು ಡಿಸೆಂಬರ್ಗೆ ಮದ್ವೆ ನಿಂತ್ಬಿಡ್ತೀನಿ, ಹಂಗೆಲ್ಲ ಮಾಡ್ತೀನಿ ಅಂತೆಲ್ಲ ಬೆಳಿಗ್ಗೆ ಹಾಕಿದ್ರೆ ನಮ್ಮ ಅಮ್ಮಂದೆಲ್ಲ ಬೈದ್ಬಿಟ್ಟಿದ್ದಾನೆ ನಮ್ಮ ಫ್ಯಾಮಿಲಿ ಇರೋನು. ಇಡೋ ಫೋನ್ ಇಡೋ.